ವ್ಲಾಗ್ಗೆ ಟೈಟಲೇ ಹಾಕ್ಬಿಡ್ಬೋದು, ಚಪ್ಪಲಿಗಾಗಿ KGK ಹುಡುಕಾಟ ಅಂತ. ಎಲ್ಲ ಫ್ರೆಶ್ ನೀರಿದು ಮಣ್ಣು ತುಂಬಿಟ್ಟಿದ್ದೀನಿ ಚೆನ್ನಾಗಿ. ಓ ಮೈ ಗಾಡ್, ತಕ್ಕಾಯ್ತಾ ಇಲ್ಲ ಗುರು. ಇಂದ ಕರೆಂಟ್ ಇಲ್ಲ, ಬರೀ ಏನಿಲ್ಲ ಏನಿಲ್ಲ ಅನ್ಕೊಂಡೆ. ಐದೈದು ನಿಮಿಷಕ್ಕೂ ಗುಟ್ಕ ಹಾಕೊಂಡು ಕುತ್ಕೋತಾರೆ, ಏನು ಹೇಳ್ತೀರಾ? ಓಕೆ, ಸೊ ಗೈಸ್, ಸದ್ಯಕ್ಕೆ ನಾನು ಅಗ್ರೇನಲ್ಲಿದ್ದೀನಿ. ಅಗ್ರೆ ಎಲ್ಲಿ ಬರುತ್ತೆ ಅಂತ ಕೇಳೋದಾದರೆ ಹಾಸನದಿಂದ 22 ಕಿಲೋಮೀಟರು. ಲಾಸ್ಟ್ ಬ್ಲಾಗ್ ನೋಡಿ, ಆ್ಯಕ್ಚುಲಿ ನಾನು ಬಂದಿದ್ದ ಹತ್ರ ಒಂದು ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಅಂತಲೇ, ಸೊ ತೊಗೊಂಡಿದ್ದೀನಿ. ಆ್ಯಂಡ್ ಇವರೆಲ್ಲ ಇವಾಗ ಮಾರ್ತಾವ್ರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಬ್ಬರ ಹತ್ರ ತೊಗೊಂಡಿದ್ದೆ, ವ್ಲಾಗ್ ನೋಡಿ ಲಾಸ್ಟ್ ಬ್ಲಾಗ್ ಗೊತ್ತಾಗುತ್ತೆ ನಿಮಗೆ. ಸೊ ಒಬ್ಬರ ಹತ್ರ ತೊಗೊಂಡಿದ್ದೆ ನಾನು, ಚೆನ್ನಾಗಿ ವರ್ಕ್ ಆಯಿತು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಸರಿ ತೊಗೊಳ್ಳೋಣ ಅಂತ ಮತ್ತೆ ಬಂದೆ. ನೋಡಿದ್ರೆ ಅವರು ಬನ್ನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಡೀಟೇಲಾಗಿ ವ್ಲಾಗ್ ಮಾಡಿದ್ದೀನಿ, ಏನೇನು ಹಾಕ್ಬಿಟ್ಟು ಆಯಿಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವರಲ್ಲಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ಇದ್ದರು ನನ್ನ ವ್ಲಾಗ್ ನೋಡೋರೆ ಅವರು. ಸೊ ಇವಾಗ ಅದನ್ನು ಮುಗಿಸ್ಕೊಂಡು ನಾನು ಹಾಸನಕ್ಕೆ ಹೋಗ್ತಾಯಿದ್ದೀನಿ ವಾಪಸ್ಸು. ಹಾಸನಕ್ಕೆ ಎಲ್ಲಿಕ್ಕಪ್ಪ ಅಂತ ಅಂದರೆ ನಮ್ಮ ತೋಟದ ಮನೆಗೆ. ತುಂಬ ಲೇಟ್ ಆಗಿಬಿಡ್ತು, ನಾನು ಇಷ್ಟೊತ್ತಾಗುತ್ತೆ ಅಂದ್ಕೊಂಡೆ, ನಾನು ಏನು ತೊಗೊಂಡು ಹೋಗ್ಬಿಡೋದಲ್ವ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದು ಅವ್ರು ತೋರಿಸಿ ಅದನ್ನೆಲ್ಲ ನೋಡಿ ನಾನು ಮಾತಾಡಿ ಅವ್ರ ಜೊತೆ ಎಲ್ಲ. ಸೊ ಅದು ಸಿಕ್ಕಾಪಟ್ಟೆ ಟೈಮ್ ಹಿಡಿದ್ಬಿಡ್ತು. ಏನು ಚೆನ್ನಾಗಿದೆ ನೋಡಿ ವೆದರ್ ಇವತ್ತು. ಬರಬೇಕಾದ್ರೆ ಹಾಸನದಲ್ಲಿ ನೆನ್ಕೊಂಬಂದೆ ನಾನು, ಮಳೆ ಬರ್ತಾಯಿತ್ತು. ಇಲ್ಲೇ ಮಳೆ ಇಲ್ಲ, ಲೈಟಾಗಿ ಡ್ರಿಜಲಾಗಿ ಹೋಗ್ತಾ ಇದೆ. ಸಿಕ್ಸ್ ಸದ್ಯಕ್ಕೆ ಹಾಸನದಲ್ಲಿದ್ದೀನಿ, ಅದೇ ಯೋಚನೆ ಮಾಡ್ತಾಯಿದ್ದೆ. ಅಲ್ಲೇನಾದ್ರು ನಾನು ಊಟ ಮಾಡ್ದರೆ ಇದ್ದಿದ್ರೆ ಆರಾಮಾಗಿ ಇಲ್ಲಿ ಯಾವ್ದಾದ್ರು ಒಂದು ಚೌಲ್ಟ್ರಿಗೆ ಬಂದ್ಬಿಟ್ಟು ಊಟ ಮಾಡ್ಬೋದಾಗಿತ್ತು. ಇವತ್ತು ಸುಮಾರು ಅಂದರೆ ಸುಮಾರು ಮದುವೆಗಳು ನಡೀತಾ ಇದೆ. ಅಲ್ಲೇ ಲೆಫ್ಟ್ ಸೈಡಲ್ಲೇ ಒಂದು ರೈಟ್ ಸೈಡಲ್ಲಿ ಒಂದು ಚೌಲ್ಟ್ರಿ ಇತ್ತು. ಸೊ ಅಲ್ಲೂ ನಡೀತಾ ಇತ್ತು ಮದುವೆ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಒಂದಿಷ್ಟು ಗ್ರಾಸರೀಸ್ ತೊಗೊಂಡೋಗ್ಬೇಕು ನಾನು ಮನೆಗೆ. ಬಿಕಾಸ್ ಅಲ್ಲೇನು ಇರೋದಿಲ್ಲ, ನಿಮಗೆಲ್ಲರೂ ಗೊತ್ತಿರೋ ಥರ ಎಲ್ಲ ಏನಾದರೂ ಬೇಕಂದರೂ ತೊಗೊಂಡೋಗಿ ನಾವು ಮಾಡ್ಕೊಂಡು ತಿನ್ಕೊಂಡು ತೊಗೊಂಡೋಗ್ಬೇಕು, ಅಲ್ಲಿ ಬಿಡೋಕ್ಕಾಗಲ್ಲ ಅಪರೂಪಕ್ಕೆ ಬರೋದ್ರಿಂದ. ಸೊ ಇವಾಗ ಎಲ್ಲೋಗಲಿ ತೊಗೊಳಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗ್ರಾಸರೀಸ್ ಎಲ್ಲ ಕಡೆ ಸಿಗುತ್ತೆ, ಬಟ್ ಒಂದು ಸ್ಲಿಪ್ಪರು ತೊಗೊಬೇಕು ನಾನು. ಗೊತ್ತು, ಒಂಥರ ಹಾಕೊಳಕ್ಕೆ ಬೋದು ನಿಮಗೆ, ಬಟ್ ಏನಪ್ಪ ಇದು ಹಿಂಗೆಲ್ಲ ಹೇಳ್ತಾವನೆ, ಇದು ಇಂಥವೂ ವ್ಲಾಗ್ ಮಾಡ್ತಾನಂತ. ಬಟ್ ಹೌದು ಗೈಸ್, ಸ್ಲಿಪ್ಪರ್ ಇಲ್ಲ. ಸೊ ಇವಾಗೇನು ಶೂ ಹಾಕ್ಕೊಂಡಿದ್ದೀನಿ ಅದೇ ಇರೋದು. ಫಾರ್ಮ್ ಹೌಸಲ್ಲಿ ಕಿತ್ತೋಗ್ಬಿಡ್ತು ಲಾಸ್ಟ್ ಟೈಮು ಸ್ಲಿಪ್ಪರು. ಸೊ ಒಂದು ಸ್ಲಿಪ್ಪರ್ ಬೇರೆ ತೊಗೊಂಡೋಗ್ಬೇಕು. ಎಲ್ಲಿದೆ ಇಲ್ಲಿ ಅಂಗಡಿಗಳೇ ಕಣ್ಣಿಗೆ ಕಾಣ್ತಾ ಇಲ್ಲ ಸ್ಲಿಪ್ಪರ್ದು. ಅಲ್ಲಿ ಒಂದು ಶಾಂತಿಗ್ರಾಮದಲ್ಲಿ ಒಳ್ಳೆ ಸ್ಲಿಪ್ಪರ್ ಅಂಗಡಿ ಇತ್ತು. ಸೊ ಪ್ರೈಸು ಒಂಥರ ರೀಸನೇಬಲ್ ಆಗಿತ್ತು. ಸೊ ಅದಕ್ಕೆ ಅಲ್ಲೇ ಹೋಗ್ಬಿಡೋದ, ಸೀದಾ ಶಾಂತಿಗ್ರಾಮಕ್ಕೆ ಹೋಗಿ ತೊಗೊಂಡೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಇಲ್ಲಿಂದ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ ನಮ್ಮ ಫಾರ್ಮ್ ಹೌಸು. ಶಾಂತಿಗ್ರಾಮದಿಂದ ಹೋದರೆ ಒಂದು ಚೂರು ಬಳಸ್ಕೊಂಡಂಗೆ ಆಗುತ್ತೆ, ಬಟ್ ಅಲ್ಲಿ ಬೇಕಾಗಿರೋದು ಸಿಗುತ್ತೆ. ಅಬ್ಬಾ ಬಾ ಬಾ ಬಾ, ಹಾಸನ ಹೈವೇನ ಏನು ಹಿಂಗೆ ಮಾಡ್ಬಿಟ್ಟವ್ರೆ ಅಂತ ಅವಲೇ ಬರಬೇಕಾದ್ರೂ ನೋಡಿದೆ. ಸೊ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ರೋಡೇನ ಸರಿ ಮಾಡ್ತವ್ರೆ. ಆ್ಯಂಡ್ ಬೈ ದಿ ವೇ, ನಾನು ಇವಾಗ ಮತ್ತೆ ವಾಪಸ್ ಶಾಂತಿಗ್ರಾಮಕ್ಕೆ ಹೋಗ್ತಾಯಿದ್ದೀನಿ. ವಾಪಸ್ ಹಾಸನ ಸಿಟಿಗೆ ಹೋಗ್ಬೋದಾಗಿತ್ತು, ಅಲ್ಲಿ ಯಾವುದೂ ಅಂಗಡಿ ಸಿಗಲಿಲ್ಲ ನನಗಿಲ್ಲಿ. ಆನ್ ದಿ ವೇ ಬರ್ತಾ, ಆಮೇಲೆ ಬಿಡು ಇರಲಿ ಪರವಾಗಿಲ್ಲ, ಇತ್ತ ಕಡೆಯಿಂದನೇ ಹೋಗ್ಬಿಡೋಣ. ಬಿಕಾಸ್ ಇಲ್ಲಿ ಗ್ಯಾರಂಟಿ ಗೊತ್ತಲ್ಲ, ಅದಕ್ಕೋಸ್ಕರ ಶಾಂತಿಗ್ರಾಮಕ್ಕೆ ರೋಡ್ ತೊಗೊಂಡೆ. ವ್ಲಾಗ್ಗೆ ಟೈಟಲೇ ಹಾಕ್ಬಿಡ್ಬೋದು, ಚಪ್ಪಲಿಗಾಗಿ KGK ಹುಡುಕಾಟ ಅಂತ. ಅದಕ್ಕೆ ನಗು ಬರ್ತೈತೆ. ಸದ್ಯಕ್ಕೆ ಬಂದಿದ್ದೀನಿ, ತೊಗೊಂಡೋಗೋಣ ಚಪ್ಪಲಿನ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಆಪ್ಷನ್ಸ್ ಇದೆ, ಒಂದು ಎರಡು ಅಟ್ಲೀಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ನನಗೆ, ಒಂದು ಡ್ಯಾಡಿಗೆ ಅಂತ ಅಂದ್ಬಿಟ್ಟು. ಸೊ ಡ್ಯಾಡಿಗೆ ಆಗಬೇಕು ಅಂತ ಒಂದಿಷ್ಟು ಫೋಟೋ ಕಳಿಸಿದ್ದೀನಿ. ಇಷ್ಟೂ ಒಂದು ಕಡೆಯಿಂದ ಫೋಟೋ ಕಳಿಸಿದ್ದೀನಿ. ಇದನ್ನ ಸಜೆಸ್ಟ್ ಮಾಡ್ತಾ ಇದಾರೆ, ರಫ್ ಅಂಡ್ ಟಫ್, ಏನ್ ಮಾಡಿದ್ರು ಏನಾಗಲ್ಲ. ಇದು ಮಾತ್ರ ಈ ಕಡೆದು ಗೈಸ್ ನೋಡಿ, ಗೈಸ್ ಹಾ ಬ್ರೋ, ಮಾಡ್ಬೇಕು ಬ್ರೋ, ತಡಿಯೋಣ ತಡಿಯೋಣ, ಹೋಲಿ ಮಾಡ್ತಾ ಇದೀನಿ ಬ್ರೋ, ಇನ್ನ ಫೈನಲ್ ಆಗಿಲ್ಲ ಎಲ್ಲ ಹೋಗೋದು ಏನು ಅಂತ. ಸೊ ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಸೊ ಕೊನೆಗೂ ಮೂರು ತೊಗೊಂಡೆ, ಓಕೆನಾ. ಸೊ ಇವಾಗ ಪ್ಯಾನಿಯರ್ ಬಾಕ್ಸ್ ಎಲ್ಲ ಹಾಕೊಳ್ಳೋದೇ ಇರೋದು, ಯಾವ ಕಡೆ ಜಾಗ ಇದೆ ಅಂತ ಹುಡುಕ್ಬೇಕೀಗ. ಚಪ್ಪಲಿ ಫಸ್ಟು ಡನ್, ಇವಾಗ ಮನೆಗೆ ಒಂದು ಗ್ರಾಸರೀಸ್ ತೊಗೊಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ, ರೆಗ್ಯುಲರಾಗಿ ಒಂದು ಜಾಗದಲ್ಲಿ ತೊಗೋತೀವಿ ಇಲ್ಲಿ ಮುಂದೆ, ಅಲ್ಲಿ ಹೋಗಿ ಪಟ್ಟು ಅಂತ ತೊಗೊಂಡು ಹೊರಡೋದಷ್ಟೇ. ಗಾಡಿ ಇನ್ನೇನು ತೊಗೊಂಡೋಗೋದು ಅಂತ ವಾಪಸ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಗಾಡಿನ, ನಡ್ಕೊಂಡು ಹೋಗ್ತಾ ಇದ್ದೀನಿ. ನಟರಾಜ ಸರ್ವಿಸ್. ಈಗ ನಾನು ಹೊರಡ್ತಾ ಇದ್ದೀನಿ. ನಿಜ ಹೇಳ್ಬೇಕಾದ್ರೆ ತಲೆ ಕೆಟ್ಟೋಗ್ತಾ ಇದೆ, ಏನು ತೊಗೊಬೇಕು ಏನು ಬಿಡಬೇಕು ಒಂದು ಗೊತ್ತಾಯ್ತಾ ಇಲ್ಲ ನನಗೆ. ಮೊಟ್ಟೆ ತೊಗೊಂಡೆ, ಆಮೇಲೆ ಕರ್ತ್ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ತೊಗೊಂಡೆ, ಎಲ್ಲ ಓಕೆ. ಈರುಳ್ಳಿ ಇಲ್ಲ, ಕೊತ್ತಂಬರಿ ಇಲ್ಲ, ಪುದೀನ ಇಲ್ಲ, ರೈಸ್ ಇಲ್ಲ, ಆಮೇಲೆ ಇನ್ನೂ ಏನೇನು ಇನ್ನೂ ಏನಿಲ್ಲ, ಇನ್ನೂ ಏನೇನೋ ಅಂದ್ಕೊಂಡೆ ಗುರು, ಅದೇ ಇಲ್ಲ. ಇನ್ನು ಪುಡಿಗಳು ತೊಗೊಂಡು ಏನು ಮಾಡಲಿ ಅಂತ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಎಣ್ಣೆ ಇಲ್ಲ ಮನೇಲಿ, ಇದೆಯೋ ಏನೋ ಅದು ಗೊತ್ತಿಲ್ಲ. ಇದ್ದರೆ ಒಂದು ಸ್ವಲ್ಪ ಇದ್ದರೆ ಒಳ್ಳೆಯದು,
ಅಟ್ಲೀಸ್ಟ್ ಆಮ್ಲೆಟ್ ಆದ್ರೂ ಮಾಡ್ಕೊಬೋದು. ಈ ಹಂಪಲ್ಲಿ ಬಂಪಿ ರೋಡ್ಗಳಲ್ಲಿ ಹೋಗೋಷ್ಟೊತ್ತಿಗೆ ಮೊಟ್ಟೆ ಎಷ್ಟು ಹೊಡೆದೋಗಿರುತ್ತೋ ಅದು ಗೊತ್ತಿಲ್ಲ. ಯಪ್ಪ ದೇವ್ರೇ, ನನ್ನ ತಲೆ ಏನೋ ಆಗ್ಬಿಟ್ಟೈತೆ, ತಲೆನೇ ಓಡ್ತಾ ಇಲ್ಲ ಗುರು ಕರೆಕ್ಟಾಗಿ ನನಗೆ. ದೇವ್ರೇ ಮೊಟ್ಟೆ ಹೊಡೆದೋಗುತ್ತೆ ಈ ಥರ ರೋಡ್ಗಳಲ್ಲೆಲ್ಲ ಹೋಗ್ಬಿಟ್ರೆ, ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಎಷ್ಟು ಉಳ್ಕೊಳುತ್ತೋ ನೋಡೋಣ. ನಾನು ಅಲ್ಲೇ ಎಲ್ಲರೂ ಮನೆ ಹತ್ರ ಹೋಗ್ಬಿಟ್ಟು ತೊಗೊಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ಒಂದು 10-15 ನಿಮಿಷ ಏನೋ ಇದ್ದೆ ಇಲ್ಲಿ ಶಾಂತಿಗ್ರಾಮದಲ್ಲಿ, ಸುಮಾರು ಜನ ಸಿಕ್ಕ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ಖುಷಿಯಾಯಿತು ನಿಮ್ಮನ್ನ ನೋಡಿ ಮಾತಾಡಿಸಿ, ನಮ್ಮೂರವರು ಅಂತ ಮಾತಾಡಿಸಿದ್ದು ಸಂತೋಷ ಆಯಿತು. ಎಲ್ಲ ಫ್ರೆಶ್ ನೀರಿದು ಮಣ್ಣು ಮಳೆ ಬಂದಿರೋದಕ್ಕೆ ಏನು ಮಸ್ತಾಗಿ ಹೊಲ ಉತ್ತರ ನೋಡ್ರಿ. ಸುತ್ತ ಈ ಫುಲ್ಲು ಜಾಗ ಫುಲ್ಲು ಸಕ್ಕತ್ತಾಗಿ ಹೊಲ ಒತ್ತಿದ್ದಾರೆ, ಒಂಥರ ಚೆನ್ನಾಗಿ ಕಾಣ್ತದೆ. ಗೈಸ್ ಬಂದಿದ್ದೆ, ಫುಲ್ಲು ಸುಸ್ತಾಗ್ಬಿಟ್ಟೈತೆ, ಚಪ್ಪಲಿ ಇನಾಗ್ರೇಟ್ ಮಾಡೋಣ. ಹೊಸದು ಇದ್ದಾಗ ಏನಾದ್ರು ತೊಗೊಂಡಾಗ ಅದನ್ನು ಇನಾಗ್ರೇಟ್ ಮಾಡಿಬಿಡ್ಬೇಕು, ಆಗಲೇ ಒಂದು ಸಮಾಧಾನ, ಇಲ್ಲಾಂದರೆ ಮನಸ್ಸಿಗೆ ಒಂಥರ ಚುಚ್ಚಿಸ್ತಾ ಇರುತ್ತೆ. ಹಾಕೊಂಡು ಮುಟ್ಟು ನೋಡ್ಬಿಡ್ಬೇಕು. ಯೂಶ್ವಲಾಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಮುಂಚೆ ಎಲ್ಲ ಟ್ರಯಲ್ ನೋಡೋಕ್ಕೆ ಆಪ್ಷನ್ ಇರಲಿಲ್ಲ, ಸೊ ಆವಾಗ ಚುಚ್ಚೋದು ಮನಸ್ಸಲ್ಲಿ, ಏ ಹಾಕೊಂಡಿಲ್ಲ ಹಾಕೊಂಡಿಲ್ಲ ಹಾಕೊಂಡ್ಬಿಡ್ಬೇಕು ಅಂತ. ಇವಾಗ ಟ್ರಯಲ್ ಇರೋದಕ್ಕೆ ಟ್ರಯಲ್ ನೋಡ್ಬಿಟ್ಟಿರ್ತೀವಲ್ಲ, ಒಂದು ಸಮಾಧಾನ ಬಂದಿರುತ್ತೆ, ಮನೆಗೆ ಬಂದ ತಕ್ಷಣ ಹಾಕೊಬೇಕು ಅಂತ ಇರಲ್ಲ. ಇದನ್ನು ನೋಡಿದ್ದೀವಿ ಅಂದ್ಕೊಳ್ಳಿ, ಸೊ ಇದು ಫುಲ್ಲು ಡ್ಯೂರೇಬಲ್ ಇರುತ್ತೆ. ಓ ಶಿಟ್, ಒಳ್ಳೆ ಹಿಂಸೆ ಗುರು ಇದು, ಈ ಬಟ್ಟೆ ಥರದ್ದು ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಕಿತ್ತೋಗಲ್ಲ ಬೇಗ ಅಂತ ಕೊಡೋಣ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇಲ್ಲಿ ಹರಡಿದ್ದಾವೆ ಇರಲಿ. ಓಕೆ ಸೊ ಗೈಸ್, ನಿದ್ದೆ ಮಾಡಿಬಿಟ್ಟಿದ್ದೆ, ಸುಸ್ತಾಗ್ತಿತ್ತು ಒಂದು ಸ್ವಲ್ಪ, ಒಂದು 1/2 ಗಂಟೆ ಅಟ್ಲೀಸ್ಟ್ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ, ಸಿಕ್ಕಾಬಟ್ಟೆ ಅನಿಸ್ತಿತ್ತು. ನೋಡಿದ್ರೆ 2 ಅವರ್ ನಿದ್ದೆ ಮಾಡಿಬಿಟ್ಟಿದ್ದೀನಿ, ಎದ್ದೋಳಕ್ಕೆ ಆಗಿಲ್ಲ ಬಡ್ಡಿ ಮಗಂದು. ಸೊ ಈಗ ಎದ್ದು ಬಂದು ರೌಂಡ್ಸ್ ಹಾಕ್ತಾ ಇದ್ದೀನಿ ನಮ್ಮ ತೋಟದಲ್ಲಿ, ಏನೇನಾಗಿದೆ, ಏನು ಕತೆ, ಹೆಂಗಿದೆ, ಏನು ಅಂತ ಅಂತ ಅಂದ್ಬಿಟ್ಟು. ಗೈಸ್ ಮರೆ ಆಗ್ಬಿಡ್ತು, ಹ್ಞೂ ಬಂದು ನೋಡಿರಿ, ಅಲ್ಲಿ ಅಷ್ಟು ದೂರದಲ್ಲಿ ಒಂದು ಪೀಕಾಕ್ ಹೋಗ್ತಾ ಇದೆ, ಯಾವುದೋ ಇನ್ನೊಂದು ಕರೆದ್ಬಿಟ್ಟು ಸೌಂಡ್ ಮಾಡ್ತೋ. ಸಡನ್ನಾಗಿ ಸ್ಟಾಪ್ ಮಾಡಿ ನೋಡ್ತಾ ಇದೆ, ನಮ್ಮೂರು ಯಾರೋ ಕರೆದ್ರಲ್ಲ ಅಂತ. ಚೆನ್ನಾಗಿದಲ್ಲ ಇವತ್ತು, ನಾನಿರೋದಕ್ಕೆ ಮೋಸ್ಟ್ಲಿ ಎಲ್ಲೂ ಬಂದಿಲ್ಲ ಇಲ್ಲ ಹತ್ರದಲ್ಲಿ. ಸೊ ಇಲ್ಲ ಅಂತಿದ್ರೆ ಪಕ್ಕ ಇಲ್ಲೇ ಎಲ್ಲರೂ ಓಡಾಡ್ತಿರೋವು, ಇಲ್ಲೇ ಇರ್ತಿದ್ವೇನ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲಿದ್ದಾಗ ಒಂದು ಟೈಮಲ್ಲಿ ನನಗೆ ನೆನಪಿದೆ, ರೆಗ್ಯುಲರಾಗಿ ಏನಲ್ಲ ಬಟ್ ಒಂದು ಟೈಮಲ್ಲಿ ಯಾರಾದ್ರು ಬಿದ್ದರೆ ಏಟಾಗುತ್ತೆ, ಕಲ್ಲುಗಳಿರ್ತವೆ ಗ್ರೌಂಡಲ್ಲಿ ಅಂತ ಅಂದ್ಬಿಟ್ಟು ಗ್ರೌಂಡ್ನ ಆಯಿರಿ ಕಲ್ಲಾಯಿರಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ರು ನಮ್ಮನ್ನ. ಸೊ ಅದೆಲ್ಲ ಮಾಡಿದ್ವಿ ಅವಾಗ ಚಿಕ್ಕ ವಯಸ್ಸಲ್ಲಿ. ಈಗ ದೊಡ್ಡ ವಯಸ್ಸಿಗೆ ಬಂದ್ರೂ ನೋಡ್ರಿ ಅದನ್ನೇ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಇರೋ ಕೆಲಸ ಅದೇ, ಟಾಸ್ಕ್ ಅದೇ. ಸೊ ಸಿಕ್ಕ ಹೊಟ್ಟೆ ಕಲ್ಲುಗಳಿದ್ದಾವೆ, ತಪ್ಪು ತಪ್ಪು ಕಲ್ಲುಗಳು, ಸೊ ಈ ಥರದ್ದು ಅದು ಇದ್ದರೆ ಸರಿಯಾಗೋದಿಲ್ಲ ಹೊಲದಲ್ಲಿ. ಸೊ ಅದಕ್ಕೋಸ್ಕರ ಅದೆಲ್ಲ ಆದ್ಬಿಟ್ಟು ಒಂದು ಸೈಡ್ಗೆ ಹಾಕಬೇಕು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಆಗಲೇ ಬರೀ ಕೈಯಲ್ಲಿ ಎತ್ಕೊಂಡು ಹೋಗಾಕ್ತಾ ಇದ್ದೆ, ಈಗ ಬಕೆಟ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ, ತುಂಬಿಟ್ಟಿದ್ದೀನಿ ಚೆನ್ನಾಗಿ. ಓ ಮೈ ಗಾಡ್, ಎತ್ತಕ್ಕಾಯ್ತಾ ಇಲ್ಲ ಗುರು. ಓಕೆ, ಒಂದು ಕೈಯಲ್ಲಂತೂ ಎತ್ತಕ್ಕಲ್ಲ, ಎರಡು ಕೈ ಎತ್ಕೊಬೇಕು. ನೋಡಿರಿ ಪೀಕಾಕ್ ಫೆದರು, ಅದು ಮೋಸ್ಟ್ಲಿ ಮಳೆ ಆಗೋಕ್ಕಿಂತ ಮುಂಚೆ ಉದುರಿಸೋಗಿತ್ತೇನೋ. ಸೊ ಮಣ್ಣು ಆಗಿಬಿಟ್ಟಿದೆ ಫುಲ್ಲು, ಇಲ್ಲೊಂದು ಎರಡಿದೆ. ಆ್ಯಂಡ್ ಅಷ್ಟೇ, ಸದ್ಯಕ್ಕಿನ್ನೆಲ್ಲೂ ಕಾಣ್ತಾ ಇಲ್ಲ. ಆ್ಯಂಡ್ ಡೂರ್ ಇಳಿತೈತೆ ಕಲ್ಲುಗಳು ಎತ್ತಾಕೋದಕ್ಕೆ, ಒಂದೊಂದು ಕಲ್ಲೆಲ್ಲ ಇಷ್ಟು ದಪ್ಪ ಅವೆ, ಒಳ್ಳೆ ಬಂಡೆ ಹೊತ್ತಾಗ್ತಿರೋ ಫೀಲ್ ಬರ್ತಾಯಿದೆ ನನಗೆ. ಊಸ್ಟ್ ಆಗ್ಬಿಡ್ತು ಗುರು, ಏನು ಹೇಳಿ. ಇವತ್ತು ಬೆಳಗ್ಗೆಯಿಂದ ತುಂಬ ದಿನ ಆದಮೇಲೆ ಬೇರೆ ಲಾಂಗ್ ರೈಡ್ ಮಾಡಿದ್ದು, ಕೆಳಗಡೆ ಬಿದ್ದುಬಿಡ್ತು ಬೈಸ್. ಇವತ್ತು ನೆಕ್ಸ್ಟ್ ಡೇ, ಸೊ ನಿನ್ನೆ ಏನು ವ್ಲಾಗ್ ಮಾಡಲಿಲ್ಲ, ಕೆಲಸ ಮಾಡೋದೇ ಅದೊಂಚೂರು ಲೇಟ್ ಆಗಿಬಿಡ್ತು, ತುಂಬ ಲೇಟಾಗಿ ಗೊತ್ತಾಯಿತು, ಕೆಲಸ ನಾನೊಬ್ಬನೇ ಮಾಡೋಕ್ಕಾಗೋದಿಲ್ಲ, ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಸರಿ ಟ್ರೈ ಮಾಡೋಣ ಯಾರನ್ನಾರು ಕರ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಇಬ್ಬರನ್ನ ಅರೇಂಜ್, ಹೋಪ್ಫುಲಿ ಇಬ್ಬರನ್ನ ಅರೇಂಜ್ ಮಾಡಿರೋ ಥರ ಕಾಣ್ತಿದೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು, ಅವ್ರನ್ನ ಕರ್ಕೊಂಬರ್ಬೇಕು. ಸೊ ಹಾಗಾಗಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಆಗ್ಬೋದು ಒಂದು 5-6 ಕಿಲೋಮೀಟ್ರ್ ಓಕೆನಾ ಅವರಿರೋ ಜಾಗ. ಸೊ ಅಲ್ಲಿಂದ ಅವ್ರನ್ನೇ ತಗೊಂಬರ್ಬೇಕು. ಸೊ ನಾನು ಡಾಮಿನರೆಲ್ಲ ಆಗೋಲ್ಲ ಇಬ್ಬರು ಕೂತ್ಕೊಳ್ಳೋಕ್ಕೆ, ಫಸ್ಟ್ ಆಫ್ ಆಲ್ ಇಬ್ಬರು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇನ್ನು 3 ಜನ ಇಲ್ಲಿಂದ ಅವ್ರನ್ನೇ ತಗೊಂಬರೋದಕ್ಕೆ, ಅದಕ್ಕೋಸ್ಕರ ನಾನು ಗಾಡಿ ಹೋಗ್ಬಿಟ್ಟು ಬಿಟ್ಟು ನಮ್ಮ ಜುಪಿಟರ್ ನಮ್ಮ ಅಕ್ಕನ ಮನೇಲಿದೆ, ಸೊ ಆ ಜುಪಿಟರೇ ತಗೊಂಡು ಅವ್ರನ್ನ ಕರ್ಕೊಂಡು ವಾಪಸ್ ಬರಬೇಕು. ಇಷ್ಟು ಕೆಲಸ ಇದೆ ಇವಾಗ, ಇವಾಗ ಬೆಳಗ್ಗೆ ಬೆಳಗ್ಗೆ ಟಾಸ್ಕು, ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ದು ಎಷ್ಟೋ ದಿನ ಆಗ್ಬಿಟ್ಟಿದ್ದು ಗೈಸ್ ನೋಡಿ, 6 ಗಂಟೆ ಬೆಳಗ್ಗೆನೇ ಎದ್ದು 5:30 ಎದ್ಬಿಟ್ಟೆ, ಫ್ರೆಶಪ್ಪೆಲ್ಲ ಆಗಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಮ್ಮ ಜುಪಿಟರ್ಗೆ ಶಿಫ್ಟ್ ಆಗಿದ್ದೀನಿ, ನಮ್ಮ ಆಶಿನ ಅಲ್ಲೇ ಬಿಟ್ಬಿಟ್ಟು. ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಬೇಕು, ನಿಮ್ಗೆ ನೆನಪಿರ್ಬೋದು ನಾನು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಸರಿ ಹೋಗ್ತಾ ಇದ್ದೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ, ಆ ಜಾಗ ಬಿಟ್ಟು ಇನ್ನೂ ಮುಂದಕ್ಕೆ ಹೋಗ್ಬೇಕು. ಸೊ ಟೈಮು 6:30 ಆಗಿದೆ, 7 ಗಂಟೆಗೆ ಬಾ ಅಂತ ಹೇಳಿದ್ರು. ಸೊ ಕರೆಕ್ಟ್ ಟೈಮ್ಗೆ ಇದ್ದೀನಿ ಬಂದು, ಇವತ್ತು ಒಂಚೂರು ಬೇಗನೆ ಇದ್ದೀನಿ, ಖುಷಿ ಆಗ್ತಿದೆ ನನಗೆ ಬೇಗ ಇದ್ದಿರೋದಕ್ಕೆ. ನಮ್ಮ ಸೂರ್ಯ ಅವರು ಹೊರಗಡೆ ಬಂದವರೆ ಈಗ, ಇವತ್ತೊಂದು ಸ್ವಲ್ಪ ಹಾಗೆ
ಬೆಳಗ್ಗೆ ಮೋಡ ಕವಿದ ವಾತಾವರಣ ಇದ್ಕೊಂಡು ಕೆಲಸ ಎಲ್ಲ ಕ್ಲೀನಾಗಿ ಸುಗಮವಾಗಿ ಮುಗಿಸ್ಬಿಟ್ರೆ ಸಾಕು. ಯಾಕೆ ಇಲ್ಲಿ ಮಳೆನೇ ಬಂದಿಲ್ಲ ಇಲ್ಲಿ ನಮ್ಮ ಊರಲ್ಲಿ, ಅದೊಂದು ಪ್ರಾಬ್ಲಮ್ಮು. ಮಳೆ ಬಂದಿದ್ರೆ ಚೆನ್ನಾಗಿರೋದು. ಇಲ್ಲಿರೋರೆಲ್ಲ ಅದು ಹೇಳ್ತಾರೆ, ಮಳೆ ಬಂದಿಲ್ಲ, ಮಳೆ ನೋಡಿಲ್ಲ, ಮಳೆ ನೋಡಿಲ್ಲ. ನಾವು ಎಲ್ಲ ಕರ್ಕೊಂಬಂದೆ, ಅವ್ರ ಪಾಡಿಗೆ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಂದು ಬೇಜಾನ್ ಕೆಲಸ ಇದೆ, ಓಕೆನಾ? ನಾನೇನು ಫ್ರೀಯಾಗಿ ಕೂತ್ಕೋತೀರಿ ಅಂತ ಅಲ್ಲ, ಸಿಕ್ಕಾಬಟ್ಟೆ ಕೆಲಸ ಇದೆ. ಸೊ ನಾನು ಮಾಡಬೇಕು. ಸೊ ಕಾಯಿಗಳು ಬಂದಿದೆ ಅಂತ ಹೇಳಿದ್ರು. ಸೊ ಕಾಯಿಗಳನ್ನ ಹುಡುಕಿ ಇವಾಗ ಕೆಡವಬೇಕು, ಬಿಕಾಸ್ ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಲ್ಲ, ನಾವು ಬರೋದೇ ಅಪರೂಪ ಅಲ್ವಾ. ಸೊ ಅನುಭವನ ಸ್ವಲ್ಪ ಕಡಿಮೆ ನಮಗೆ, ಹೆಂಗೆ ಕಾಯಿ ಬಂದಿದ್ರೆ ಕೆಡುವೋದಕ್ಕೆ ಯಾವ ಥರ ಇರುತ್ತೆ ಅನ್ನೋದು ಅಷ್ಟು ಐಡಿಯಾ ಇಲ್ಲ. ಹುಡುಕಿ ಹುಡುಕಿ ಇವಾಗ ಕೆಡವಬೇಕು. ಈ ಮಧ್ಯದಲ್ಲಿ ಕಾಯಿ ಇಲ್ಲ, ನೀರಿಲ್ದಾರೆ, ಬರಗಾಲ, ಕಾಯಿ ಇಲ್ದಂಗೆ ಆಗ್ಬಿಟ್ಟಿದೆ. ತೆಂಗಿನ ಮರದಲ್ಲಿ ನೋಡಿದ್ರೆ ಎಳ್ನೀರಿಗೂ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಸಣ್ಣ ಸಣ್ಣ ಮರದ್ದು ಕಾಯಿ ಕೆಡವೆಲ್ಲ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ದೊಡ್ಡ ಮರದ ಕೆಡವಬೇಕು, ಹಾಗಾಗಿ ಕಳನ ಚೇಂಜ್ ಮಾಡ್ತಾ ಇದ್ದೀನಿ ದೊಡ್ಡದಕ್ಕೆ. ಆ ಬಾ, ಏನು ಹೇಳಿ, ಕೈಯೆಲ್ಲ ಸೋಲ್ ಬಂದ್ಬಿಡ್ತು, ಹಿಡ್ಕೊಂಡು ಕೆಡವಿ ಕೆಡವಿ ಕೆಡವಿ. ನಾವು ಏನೇ ವರ್ಕೌಟ್ ಮಾಡಲಿ, ಜಿಮ್ಗೆ ಹೋಗಿ ಎಷ್ಟೇ ವೆಯ್ಟ್ಸ್ ಹೊಡೀಲಿ, ಏನೇ ಮಾಡಲಿ, 10 ರೆಪ್ ಹೊಡೀಲಿ, 15 ರೆಪ್ ಹೊಡೀಲಿ, ಏನೇ ಮಾಡಲಿ, ಬಡ್ಡಿ ಮಗನ ಹಿರಿ ಇಳಿಸುತ್ತಲ್ಲ ಅಷ್ಟು ಯಾವುದೂ ಇಳಿಸಲ್ಲ. ಕರೆಕ್ಟ್ ಕಾಯಿ ಕೆಡವ್ಬಿಟ್ರೆ ಎಲ್ಲ ಮಾಡಿಕೊಂಡು ಬೈಜಿಪ್ಸು ಶೋಲ್ಡ್ರು ಎಲ್ಲದ್ರದ್ದು ವರ್ಕೌಟ್ ಆಗಿಬಿಡುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಕಾಯಿ ಕೆಡವೋ ಅಷ್ಟೊತ್ತಿಗೆ ಕೈ ಉಷ್ಟು ಎಲ್ಲ ಉಷ್ಟು ಆಗ್ಬಿಡ್ತು. ಬಡ್ಡಿ ಮಗನ ಇದು ಅಂದ್ಕೊಂಡಷ್ಟು ಈಜಿ ಅಲ್ಲ, ಇಷ್ಟು ಗಾಳಿ ಹೊಡಿತಾ ಇದೆ, ಈ ಗಾಳಿಗೇನೆ ತೇಲ್ತಾ ಇದೆ. ಈಗಳ ಸಿಕ್ಕಾಬಿಟ್ಟು ತೂಕ ಇದೆ ಗುರು. ಅವಾ ಬಾಬಾ, ಒಳ್ಳೆ ಮಜಾ ಕೊಡ್ತಾ ಇದೆ. ಅಲ್ಟು ಮೈ ಲಕ್ ಅಂತ ಇರ್ಬೋದು, ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಜಾಸ್ತಿ ಇಲ್ಲ. ಸೊ ಅಲ್ಲಿದೆಯಲ್ಲ, ಅದಷ್ಟು ಕೆಡವಬೇಕು. ಆಮೇಲೆ ಆ ಸೈಡ್ ಒಂದು ಸ್ವಲ್ಪ ಇದೆ, ಅದೇ ಥರ ಅಣ್ಣಾಗಿರೋ. ಸೊ ಅವನು ಕೆಡವಿದ್ರೆ ಸಾಕು. ಕ್ಯಾನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀರಿಲ್ಲ, ನಾನು ಬರೋದೇ ಅಪರೂಪ ಅಲ್ವಾ. ಸೊ ಹಾಗಾಗಿ ಏನೂ ಇಟ್ಟಿಲ್ಲ, ನಯ ಪೈಸೆ, ಎಣ್ಣೆನೂ ಇಲ್ಲ ಅಂತ ಹೇಳಿದ್ನಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಹೇಳದೆ ಮರ್ತೋದೆ, ನಿನ್ನೆಯಿಂದ ಕರೆಂಟ್ ಇಲ್ಲ, ಬರೀ ಏನಿಲ್ಲ ಏನಿಲ್ಲ ಅಂದ್ಕೊಂಡೆ, ಏನೇನೂ ಇಲ್ದಂಗೆ ಆಗ್ಬಿಟ್ಟಿದೆ. ಕರೆಂಟ್ ಇಲ್ಲ, ನೀರಿಲ್ಲ, ತಿನ್ನಕ್ಕೇನಿಲ್ಲ, ಏನೇನೂ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಪಟ್ಟಂತ ನೀರು ತೊಗೊಂಬರ್ಬೇಕು. ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ತಿಂಡಿ ತರಬೇಕು, ತಿಂಡಿ ಊಟ ಎಲ್ಲ ನೋಡ್ಕೊಬೇಕು ಅವ್ರದ್ದು. ಸೊ ಇಲ್ಲಿ ನಾವು ಅಡುಗೆ ಮಾಡೋಕ್ಕಾಗಲ್ಲ, ಹಾಗಾಗಿ ಅಂದರೆ ನಾನು ಅಡುಗೆ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲ, ಹಾಗಾಗಿ ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ. ಇನ್ನು ನನ್ನ ಟೆಪಾಡೂ ನೋಡ್ಕೊಬೇಕಲ್ವಾ. ಸೊ ನನಗೂ ತಿಂಡಿ ಬೇಕು. ಸೊ ಎಲ್ಲ ಒಂದೇ ಸರಿ ಆಗುತ್ತೆ ಅಂತ ತೊಗೊಂಬರೋಕೆ ಹೋಗ್ತಾ ಇದ್ದೀನಿ. ಬರೀ ಕ್ಲೀನಿಂಗ್ 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 ಅಂತ ನಡೀತಾ ಇದೆ. ಸೊ ನಾನು ಹೊರಗಡೆ ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಅವರೇ ಮಾಡ್ತಿದ್ದಾರೆ ಸರಿ. ಅವರಿಬ್ರು ಫ್ರೆಂಡ್ಸು, ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ಕೊಂಡು ಮಾಡ್ತಾವೆ, ಮಾಡ್ಕೊಳ್ಳಿ ಅಂತ ಬಿಟ್ಟು ಸುಮ್ಮನೆ ಅದ. ನಾನು ಹೊರಗಡೆ ಅಂದರೆ ತೋಟದಲ್ಲ, ಇಲ್ಲಿ ಮನೆಯೊಳಗೆ ಸಿಕ್ಕಾಬಟ್ಟೆ ಧೂಳು ಸುಮಾರು ದಿನ ಆದ್ಮೇಲೆ ಬಂದಿದ್ದು, ಏನೋ ಮನೆ ಕಸ ಗುಡಿಸೋದು ಬರೀ ಇದಾಗೋಗ್ಬಿಟ್ಟಿದೆ. ಅಡುಗೆ ಅಂತೂ ಏನು ಮಾಡ್ತಾ ಇಲ್ಲ ಬಿಡ್ರಿ, ಅದು ಸೆಕೆಂಡ್ರಿ. ಬಟ್ ನೆನ್ನೆ ತೊಗೊಂಡಿದ್ದು ಬ್ಲಾಗಲ್ಲಿ ತೋರಿಸಿದ್ದೆವ, ನೆನ್ನೆ ತೊಗೊಂಡಿದ್ದು ಏನು ಮಾಡಬೇಕಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ನನಗತ್ತು ಇವಾಗ ಬರೀ ಒಂದು 2 ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಗಲೀಜು ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಹೆಂಗಿದೆ, ಬಟ್ಟೆ ಹಾಸಿರೋದು ಹಂಗೆ ಇದ್ಬಿಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಸದ್ಯಕ್ಕೆ ಈಗ ನಾನು ಊಟ ತರಕ್ಕೆ ಹೋಗ್ತಾಯಿದ್ದೀನಿ ಅವ್ರಿಗೆ, ನನಗೂ ಅಷ್ಟೇ. ನೋಡೋಣ, ಮೋಸ್ಟ್ಲಿ ನಾನು ಅಲ್ಲೇ ಊಟ ಮಾಡ್ಬಿಡ್ತೀನಿ. ಇಲ್ಲಿ ತೊಗೊಂಬಂದು ಮತ್ತೆ ಇಲ್ಲಿ ಗಲೀಜು ಮಾಡೋದಕ್ಕಿಂತ ಪಾರ್ಸಲ್ ಅಂದ್ಕೊಂಡು ಅಲ್ಲೇ ತಿನ್ಬಿಡ್ತೀನಿ. ಸೊ ಇವರಿಬ್ಬರು ತೊಗೊಂಬರ್ತೀನಿ. ಇವಾಗ ನಾನು ವಾಪಸ್ ಮನೆಗೆ ಬಂದಿದ್ದೀನಿ. ಅಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಬಟ್ಟೆ ಜನ ಇದ್ರು, ರಶ್ ಇತ್ತು ಹೋಟ್ಲು. ಸೊ ಅದಕ್ಕೆ ಸರಿ ಹೋಲಿ ಬಿಡು ಅಂತ ಅಂದ್ಬಿಟ್ಟು ಪಾರ್ಸಲೇ ತೊಗೊಂಬಂದೆ. ನಾನು ಇಲ್ಲೇ ಊಟ ಮಾಡಬೇಕು ಅವ್ರ ಜೊತೆನೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನನಗೊಂದಿಷ್ಟು ಕೆಲಸ ಇದೆ. ಸೊ ಅರ್ಧ ಮನೆ ಗುಸಿದ್ದೀನಿ, ಇನ್ನು ಅರ್ಧ ಮನೆ ಗುಡಿಸ್ಬೇಕು. ಪ್ರೂಫು ಇದು ನಾನು ಬ್ಲಾಗ್ ಮಾಡ್ತಿರೋದು ನಮ್ಮ ಮಮ್ಮಿಗೆ, ಬಿಕಾಸ್ ನಮ್ಮ ಮಮ್ಮಿ ಸಹ ಅವ್ರು ಸರಿ ಹೇಳಿದ್ದಾರೆ ಕ್ಲೀನ್ ಮಾಡ್ಬಿಟ್ಟು ಬಾ, ಕ್ಲೀನ್ ಮಾಡ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ. ನೋಡ್ರಿ, ಪರ್ಕೆ ಇದೆ, ಇಲ್ಲಿ ರೇಖಿನ ಮರ ಇದೆ. ಸೊ ಇದು ಮಾಡಬೇಕು, ಒಳಗಡೆ ಎಲ್ಲ ಆಗಿದೆ. ಓಕೆನಾ? ಎಲ್ಲ ಊಟ ಮಾಡಿದ್ರು, ನಾನು ಊಟ ಮಾಡಿದೆ, ಅವ್ರು ನಿದ್ದೆ ಹೊಡಿತಾವ್ರೆ. ಏನು ಮಾಡ್ತೀರಾ ಇವತ್ತು? ಅವರು ಅವ್ರ ಜವಾಬ್ದಾರಿಲಿ ಅವ್ರ ಕೆಲಸನೂ ಮಾಡ್ತಾ ಇಲ್ಲ, ಕುತ್ಕೋತಾರೆ ಆರಾಮಾಗಿ ಮರದ ಕೆಳಗೆ ಮಾತಾಡ್ತಾರೆ, ಏನು ಮಾಡೋಕ್ಕಲ್ಲ. ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ಕಾಯಿ ಹೊತ್ತಕ್ಕಣ ಅಂದ್ಬಿಟ್ಟು ಬೆಳಗ್ಗೆ ಕೆಡವಿದ್ದು. ಫುಲ್ಲು ಇವತ್ತು ಹೆಂಗೆ ರೆಸ್ಟ್ ಮಾಡಿದ್ದಾರೆ ಅಂದರೆ ಆ ಲೆವೆಲಿಗೆ ರೆಸ್ಟ್ ಮಾಡಿದ್ದಾರೆ. ಮಾತೆತ್ತರೆ 5 ನಿಮಿಷಕ್ಕೂ ಗುಡ್ಕ ಹಾಕೊಂಡು ಕುತ್ಕೋತಾರೆ,
ಏನು ಹೇಳ್ತೀರಾ, ಏನು ಹೇಳಂಗಿಲ್ಲ. ಪಾಪ ಅವ್ರವ್ರ ಅಭ್ಯಾಸ ಚಟ ಬೆಳಗ್ಗೆ ಅದನ್ನು ಕೊಡಿಸ್ಕೊಂಡೆ ನಾನೇ ಕರ್ಕೊಂಬಂದಿದ್ದು. ಸರಿ ಹೋಲಿ ಬಿಡು ಮಾಡಲಿ, ಹಾಕೊಳ್ಳಿ ಗುಡಿ ಅಂತ ಸುಮ್ಮನೆ ಆರಾಮಾಗಿ ಕೂತ್ಕೋತಾರೆ. ಅದು ಲೀನಿಯನ್ಸ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ 2 ಗಂಟೆಗೆ ಅವ್ರ ಕೆಲಸ ಎಲ್ಲ ಹಿಡಿತಾಗೆ ಇದೆಲ್ಲ ಆಗಿಬಿಡುತ್ತೆ. 2 ಗಂಟೆಗೆ ಅರ್ಧ ದಿನಕ್ಕೆ ಮುಗಿಸ್ಬಿಡ್ತೀವಿ ಅಂದರು. ಸರಿ ನೀನು ಅರ್ಧ ದಿನಕ್ಕೆ ಮುಗಿಸು, ಅರ್ಧ ದಿನಕ್ಕೆ ಮುಗಿಸಿದ್ರೆ ಅರ್ಧ ದಿನಕ್ಕೆ ವಾಪಸ್ ಕರ್ಕೊಂಡೋಗ್ಬಿಡ್ತೀನಿ ನಾನು ಅವ್ರ ಜಾಗಕ್ಕೆ ವಾಪಸ್ ಬಂದಿದ್ದೆ. ಇವತ್ತು ಪೂರ್ತಿ ದಿನ ಆಗ್ತಿದೆ, ಇನ್ನೂ ಅರ್ಧ ಕೆಲಸ ಮುಗಿಸಿದ್ದಾರೆ ಅಷ್ಟೇ. ಸೊ ತುಂಬ ಗ್ರ್ಯಾಂಟೆಡಾಗಿ ತೊಗೊಂಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಟ್ರು. ಈಗಲೂ ಮಲ್ಗೋರೆ, ಏನಾಡೋದು ಗೊತ್ತಿಲ್ಲ. ಸೊ ಗೈಸ್, ಸದ್ಯಕ್ಕೆ ಮ್ಯಾಟ್ರ್ ಏನಪ್ಪ ಅಂತೇಳಿದ್ರೆ, ಒಂದು ಸ್ವಲ್ಪ ಹೊತ್ತು ಉಸಿರಾಡೋಕ್ಕೂ ಟೈಮ್ ಇರಲಿಲ್ಲ. ನಾನು ಅವ್ರ ಜೊತೆ ಸಿಕ್ಕಾಬಿಟ್ಟೆ, ಕೆಲಸ ಮಾಡಿಬಿಟ್ಟೆ. ಸೊ ಬೆಳಗ್ಗೆ 7 ಗಂಟೆಗೆ ಅಂದ್ಕೊತೀನಿ, ಓಕೆನಾ? ಸ್ಟಾರ್ಟ್ ಮಾಡಿದ್ದು 7:30, ಓಕೆನಾ? ಅಂದ್ಕೊಳ್ಳಿ. ಸೊ 7:30 ಆಲ್ಮೋಸ್ಟ್ ಒಂದು 3 ಗಂಟೆ ತನಕ ಅವ್ರು ಏನು ಮಾಡಿದ್ರು, ಅದರ ಅರ್ಧದಷ್ಟು 4 ಗಂಟೆಯಿಂದ 6 ಗಂಟೆವರೆಗೂ ಮಾಡಿದ್ದೀವಿ ನಾವು. 3 ಗಂಟೆಯಿಂದ 6 ಗಂಟೆವರೆಗೂ ಮಾಡಿದ್ದೀವಿ. 3:30 ಸೊ ಫುಲ್ ಹುರ್ಕೊಂಬಿಟ್ಟಿದ್ದಾರೆ. ಅರೆ, ನಾನೇನು ಪ್ರೆಷರ್ ಹಾಕ್ಬಿಟ್ಟು ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಜೆಲ್ಲ ಬಿಟ್ಟೇನು ಮಾಡಿಸಲಿಲ್ಲ. ನಾರ್ಮಲಾಗಿ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ. ಇನ್ನು ನಾನು ಮಾಡ್ಬೇಕಾದ್ರೆ ಅವರೇ ಕೂತ್ಕೊಳ್ಳೋದು ಅಂತ ಅವರು ಮಾಡಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಸಾಕ್ತು ಮಾಡಿದ್ವಿ. ನನಗೂ ಮೈಕೈ ನೋವು ಬಂದುಬಿಟ್ಟಿದೆ, ಅವ್ರಿಗೂ ಮೈಕೈ ನೋವು ಅನ್ನೋದಕ್ಕೆ ಕರ್ಕೊಂಬಂದ್ಬಿಟ್ಟು ಟೀ ಕುಡಿಸ್ತಾ ಇದ್ದೀನಿ. ಅವ್ರನ್ನ ಬಿಟ್ಬಿಟ್ಟು ಅದಾದಮೇಲೆ ಹೋಗಬೇಕು. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು, ಮ್ಯಾಕ್ಸಿಮಮ್ ಕೆಲಸ ಮುಗೀತು ಅಂತ. ಒಂದು ಸೀನ್ ನೋಡಿಬಿಟ್ಟು ನಾನೇ ಸೈಕ್ ಆಗಿಬಿಟ್ಟೆ. ಏನು ಅಂತ ತೋರಿಸ್ತೀನಿ ನೋಡಿ, ನೀವು ಸೈಕ್ ಆಗಿಬಿಡ್ತೀರ ನೋಡ್ರಿ. ಅದೇನು ಅಂತ ಹೇಳ್ಬಿಟ್ಟು ನೀವು ನೀವೇ ಕಮೆಂಟ್ ಹಾಕೊಳ್ಳಿ. ಏನು ಗುರು ಅಷ್ಟೊಂದು, ಏನದು ಅಂತ ಕೇಳಿದ್ರೆ ರಾತ್ ಕೊಪ್ಪಿತಾ ಏನ ಅಂತಾರೆ. ಸೊ ಅವ್ರಿಗೆ ಅದನ್ನು ಕೊಡಿಸ್ಬೇಕು. ಓಕೆ, ಸೊ ಗೈಸ್, ಫುಲ್ ಬೆಳ್ತೋಗ್ಬಿಟ್ಟಿದ್ದೀನಿ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀನಿ. ಫುಲ್ ನೆಮ್ಮದಿ, ತೃಪ್ತಿ ಆಗ್ತಾಯಿದೆ ಇವಾಗ. ನಿಜವಾಗ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಗೊತ್ತಾ, ಕೆಲಸ ಲೆವೆಲಿಗೆ ಆಯಿತು ಅಂತ. ಅದು ಹೇಳ್ಕೊಳೋಕ್ಕಾಗಲ್ಲ, ಯಾಕೆಂದರೆ ಕರೆಂಟ್ ಇಲ್ಲ, ನೀರಿಲ್ಲ, ತೊಡ್ಕೊಡೋಕ್ಕೂ ನೀರಿಲ್ದಂಗೆ ಆಗ್ಬಿಟ್ಟಿದೆ ಅಲ್ಲಿ. ಒಂದೆರಡದ ಪರಿಸ್ಥಿತಿಯಲ್ಲಿ ಆಗಿರೋದು. ಸೊ ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಬೇಕು, ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು ಅಂತ ಇದ್ದೆ. ಡನ್, ಇನ್ನೊಂದು ಸ್ವಲ್ಪ ಇದೆ, ಬೆಳಗ್ಗೆ ಮುಗಿಸ್ತೀನಿ ನಾನು. ನೋಡೋಣ ನಾಳೆ ಏನಾಗುತ್ತೆ. ಇರೋದಾ ಇಲ್ಲ ನಾಳೆ ಬೆಂಗಳೂರು ಹೋದಾಗ ಯೋಚನೆ ಮಾಡ್ತೀನಿ. ಈಗ ನಾನು ವಾಪಸ್ ನಮ್ಮ ಮನೆಗೆ ಬಂದೆ. ಸೊ ಮನೆಗೆ ಬಂದು ಬಟ್ಟೆ ತೊಗೊಂಡು ಈಗ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಮನೆಗೆ ಹೇಳಿದ್ನಲ್ಲ, ಇಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ, ಫುಲ್ ಕತ್ಲು ಕತ್ಲು. ಜೀವನನೇ ಕತ್ಲು ಕತ್ಲು ಅನ್ನೋ ಥರ ಫೀಲ್ ಬರ್ತೈತೆ. ನೆನ್ನೇನು ಕತ್ಲಲ್ಲೇ ಇದ್ದೆ. ಗೈಸ್, ಸ್ನಾನ ಗಿನಾನ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಬಂದೆ. ಸೊ ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ವ್ಲಾಗ್ ಇಲ್ಲಿವರೆಗೆ ನೋಡಿದ್ದಕ್ಕೆ. ನಾಳೆ ಏನಾಗುತ್ತೆ ಅಂತ ನೋಡೋಣ. ನನಗೂ ಇನ್ನೂ ಐಡಿಯಾ ಇಲ್ಲ ಏನು ಮಾಡಬೇಕು ಏನು ಕತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ನೋಡಿ ಡಿಸೈಡ್ ಮಾಡ್ತೀನಿ. ಬೆಂಗಳೂರಿಗೆ ಹೋಗೋದಾ ಇಲ್ಲೇ ಇರೋದ ಅಂತ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ವ್ಲಾಗ್ ಇಲ್ಲಿವರೆಗೆ ನೋಡಿಕೆ. ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ. ಹೊಸದು ನೋಡ್ತಾರೆ ಮರೀ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬೈ ಬೈ.